ಬಜ್ಜಿ ಮಾಡೋದಕ್ಕೆ ಫಸ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಬಂದುಬಿಟ್ಟು 4 ಟೇಬಲ್ ಸ್ಪೂನ್ ಗ್ರಾಮ್ ಫ್ಲೋರ್, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ರೈಸ್ ಫ್ಲೋರ್, ಆಮೇಲೆ 1 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್, ಉಪ್ಪು, 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರು ಬಂದುಬಿಟ್ಟು 1/2 ಟೀ ಸ್ಪೂನ್, ಸ್ವಲ್ಪ ಗರಂ ಮಸಾಲ, 1/2 ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್, ಆಮೇಲೆ ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲು ಮಿಕ್ಸ್ ಮಾಡ್ಕೊಬೇಕು. ಮೊದಲೇ ಜಾಸ್ತಿ ನೀರು ಹಾಕಬೇಡಿ. ಸೊ ಒಂದು ಬಾಣಲಿ ತಗೊಂಡು ಸ್ಟವ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ಮಿರ್ಚಿ ಬಜ್ಜಿ ಫ್ರೈ ಮಾಡೋಷ್ಟು ಆಯಿಲ್ ಹಾಕ್ಕೊಬೇಕು. ಸೊ ಆಯಿಲ್ ಬಿಸಿ ಆಗೋಷ್ಟಕ್ಕೆ ಮೆಣಸಿನ್ಕಾಯಿ ಬೆಟ್ಟಾಗಿದ್ದರೆ ಅದನ್ನ ಸ್ವಲ್ಪ ವೈಪ್ ಮಾಡ್ಕೊಳ್ಳಿ. ಕಟ್ ಮಿರ್ಚಿ ಬಜ್ಜಿಗೆ ಈ ಥರ ಕಟ್ ಮಾಡೋದು. ಸೊ ಇದು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಬಜ್ಜಿ ಮಿಕ್ಸಿಗೆ ಈ ಥರ ಮಿರ್ಚಿನ ಡಿಪ್ ಮಾಡ್ಕೊಬೇಕು, ಎಲ್ಲ ಕಡೆನೂ ಕೋಟ್ ಆಗಬೇಕು. ಸೊ ಈ ಥರ ಎಲ್ಲ ಮಿರ್ಚಿನೂ ಡಿಪ್ ಮಾಡಿ ಒಳಗಡೆ. ಸೊ ಇದು ಫ್ರೈ ಆಗೋಷ್ಟಕ್ಕೆ ಕಟ್ ಮಾಡಿರೋ ಆನಿಯನ್ನು, ಕ್ಯಾರೆಟು ಮತ್ತು ಕೊರಿಯಾಂಡರು ಮಿಕ್ಸಿಗೆ, ಇದು ಬಂದುಬಿಟ್ಟು ಗಾರ್ನಿಷ್ ಮಾಡೋದಕ್ಕೆ, ಫಿಲ್ಲಿಂಗ್ ಮಾಡೋದಕ್ಕೆ. ಇದಕ್ಕೂ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು.
ಸೊ ಮಿರ್ಚಿ ಬಜ್ಜಿ ಗಾರ್ನಿಶ್ ಹೇಗೆ ಮಾಡೋದು ಅಂತ ನೋಡೋಣ. ಜಸ್ಟ್ ಹಿಂಗೆ ಸೆಂಟ್ರಲ್ಲಿ ಕಟ್ ಮಾಡಿ ಇದು ಫಿಲ್ಲಿಂಗ್ ಇರುತ್ತಲ್ಲ ಫಿಲ್ಲಿಂಗ್ನ ತಗೊಂಡು ಜಸ್ಟ್ ಓಪನ್ ಮಾಡಿ ಥರ ಒಳಗಡೆ ಹಾಕಬೇಕು. ತುಂಬ ಬಿಸಿಯಾಗಿರುತ್ತೆ, ಹುಷಾರಾಗಿ ಫಿಲ್ ಮಾಡಬೇಕು. ಸೊ ಬಿಸಿ ಬಿಸಿ ಆಗಿರೋ ಟೇಸ್ಟಿ ಮಿರ್ಚಿ ಬಜ್ಜಿ, ಕಟ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಇದು ಟೀ ಜೊತೆಗೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.